आप देख रहे हैं बीजापुर इन्फो। मैं आपके साथ खलील कलादगी। बीजापुर शहर की सबसे बड़ी मार्केट लाल बहादुर शास्त्री मार्केट यानी LBS मार्केट, जहां रोजाना बीजापुर जिले से ही नहीं बल्कि आसपास के जिलों से भी तकरीबन 40 से 50 हजार लोग खरीदारी के लिए आते हैं। इस मार्केट की खस्ता हालत कर बीजापुर इन्फो ने चंद हफ्तों पहले ही एक रिपोर्ट की थी, जब मार्केट की बिल्डिंग का एक छावनी अचानक गिर गई थी। आज फिर से इस मार्केट की खस्ता हाल का एक और नमूना देखने को मिल रहा है। LBS मार्केट में पिछले 2 दिनों से करंट ना होने के कारण व्यापारियों और खरीदारों को कई मुश्किलात का सामना करना पड़ रहा है। व्यापारी अपने दुकानों में मोमबत्ती, लालटेन और मोबाइल टॉर्च का सहारा लेकर अपना बिजनेस करने पर मजबूर हैं। व्यापारियों का यह आरोप है कि LBS मार्केट में करंट की समस्या आज की नहीं, कई सालों की है। हर रमजान और दीपावली पर इस तरह की प्रॉब्लम होती है। हेस्कॉम और कॉरपोरेशन बजाय इसके परमानेंट सोल्यूशन करने के एक दूसरे पर जिम्मेदारियां थोप रहे हैं। वहीं प्रशासन का यह कहना है कि व्यापारियों को हेलोजन फोकस इस्तेमाल करने की बजाय LED का इस्तेमाल करें। लोड ज्यादा होने के कारण ऐसी परेशानी हो रही है। देखिए बीजापुर इन्फो की ये एक्सक्लूसिव रिपोर्ट। ಪಾರ್ಕಿಂಗ್ ಇಲ್ಲ ಏನೂ ಇಲ್ಲ, ಏನು ಯಾರು ಇದು ಮಾಡಂಗಿಲ್ಲ ಮಾರ್ಕೆಟ್ ಸಲುವಾಗಿ, ಯಾರು ಇದು ಮಾಡೋರು ಯಾರು ಇಲ್ಲ ಇಲ್ಲಿ. ಬರೇ ಬಂದ ಬರೇ ರೊಕ್ಕ, ಬರೇ ಬಾಡ್ಗಿ, ಬಾಡ್ಗಿ ಹೆಚ್ಚ ಮಾಡುವುದು. ಮತ್ತೆ ನಾವು ಮುನ್ಸಿಪಾಲ್ಟಿಗೆ ಹೋಗಿ ರೊಕ್ಕ ತುಂಬೇಕೀಗ. ಎಲ್ಲ ಅಂಗಡಿ ಮಾರಿ ತಿಂದಾರ ಇಲ್ಲಿಂದು. ಪಾರ್ಕಿಂಗ್ ಯಾರು ಕೊಡಕ್ ತಯಾರಿಲ್ಲ. ಮುಂದ್ ನೋಡ್ರಿ, ನಮ್ದೇ ಗಾಡಿ ನಮ್ಗೆ ಹಚ್ಚಲಕ್ಕೆ ಕೊಡಂಗಿಲ್ಲ ಇವರು ಮುಂದಿನವರು. ಈ ಮಳೆ ಬಂದ್ರೆ ಇಲ್ಲಿ ಡ್ರೈನೇಜ್ ಬ್ಲಾಕ್ ಆಗ್ತದೆ, ಡ್ರೈನೇಜ್ ಬ್ಲಾಕ್ ಆಗ್ತೈತಿ. ಕಸ ಹಿಂಗೆ ಬಿದ್ದಿರ್ತಾವ. मार्केट यार अपा नहीं ले ले कब से गए? कल से अभी तक नहीं आया. क्या बोल रहे हैं? कहीं बोले क्या बोलते? खाली आशीर्वाद करने आ रहे का करंट कल है? कल सुबह शिका है, अभी तक नहीं है करंट. निन्नी नोड़ इना ना बर्तदेलो गल ಏನು ಟಿಸಿ ಸುಟ್ಟಂತ ಹೇಳತ್ತಾರ? ಇವತ್ತಿನ ಪರಿಸ್ಥಿತಿ ಎಲ್ಲ ಭಾವಿಸಿಂದ ಹಿಂಗೆ ಅದ. ರಗಡ್ ಎಲ್ಲರಿಗೂ ಗೊತ್ತದ ರೀ, ಕಮಿಷನರ್ ಗೊತ್ತದ, ಎಲ್ಲರಿಗೆ ಅದ. ಕೊಟ್ಟಾರಲ್ರಿ ಅರ್ಜಿ ಹೋಗಿ ಅಧ್ಯಕ್ಷರು, ನಾವು ಎಲ್ಲರೂ ಕೂಡ ಹೇಳಿ ಬಂದೀವ್ರಿ, ಯಾರು ಕೆಲಸ ಮಾಡಾಕ್ತಾ ಇರಲ್ಲ. ನಿಷ್ಠೆ ಪ್ರತಿ ವರ್ಷ ಹರ್ ರಂಜಾನ್ ರಂಜಾನ ದೀಪಾವಳಿ ಈ ನೋಡಿ. ನಾ ನಾಳೆಗೂ ಕರೆಂಟ್ ಬಂದ್ರೆ ಬತ್ತು ಇಲ್ಲ ಇಲ್ಲ ತರ, ದೊಡ್ಡ ಹಬ್ಬ ಅದಾವ ಮಾರ್ಕೆಟ್. ನಾನು ಏನು ಪರಿಸ್ಥಿತಿ ಮಾಡಬೇಕು? ಮಳೆ ಬಂದ್ರೆ ಎಲ್ಲ ಸೋರ್ತಾವು, ಮನೆ ಒಂದು ಸ್ಲ್ಯಾಬ್ ಬಿತ್ತು, ಯಾರೇ ಜೀವ ಹಾನಿ ಆದ್ರೆ ಕಸ ಹೊಡಿಯೋದು ಅದ್ರ ರೊಕ್ಕ ತಗೋತಾರೆ. ಒಂದ್ರಿ ಒಂದು ಹತ್ತು, 1 ರೂಪಾಯಿ ಫರಕ್ ಆಗಿಲ್ಲ. ಒಂದು ದಿವಸ ಫರಕ್ ಆದ್ರೆ ಕಮಿಷನ್ ಬಂದು ಕೇಳ್ತಾರ, ಬಾಡಿಗೆರೇ ಪದ್ದಶಿ ಇರಬೇಕು. ಕೆಲಸ ಅಂದ್ರೆ ಏನೂ ಇಲ್ಲ, 10 ವರ್ಷ ಆಯ್ತು ಕಲರ್ ಹಚ್ಚಿಲ್ಲ, ಮೇಂಟೆನೆನ್ಸ್ ಇಲ್ಲ, ಮೇಂಟೆನೆನ್ಸ್ ರೊಕ್ಕ ತಗೋತಾರೆ.
ವ್ಯಾಪಾರ ನಾ ಪ್ರಕಾಶ ಬಗ್ಲಿ ಅದು. ಈಗ ಪ್ರತಿ ವರ್ಷ ನಾವು ರಂಜಾನ್ದೊಳಗ ಹೋದ ದೀಪಾವಳಿ ಒಳಗೆ ಸ್ವಲ್ಪ ಲೈಟಿಂಗ್ ಹೆಚ್ಚಾಗ್ತದೆ. ಆ ಹೊತ್ತಿನಾಗ ಈಗ ಒಂದು ಹೋದ ವರ್ಷ ನಾವು ಇವತ್ತಿಂದ ಹೊಸ ಟಿ ಸಿ ಕೂಡ್ರಸ್ ಹೇಳಿದ್ದು ಅವಾಗ ಸ್ಯಾಂಕ್ಷನ್ ಮಾಡಿ ಇವತ್ತು ಹೇಳಿದ್ರು. ಆದ್ರೆ ಇವತ್ತು ಒಂದು ವರ್ಷ ಆದರೂ ಅದು ಬಂದಿಲ್ಲ. ಮತ್ತು ಹಳಿ ಟಿ ಸಿ ಮೇಲೆ ನಡೆದ್ರೆ ಲೋಡ್ ಹೆಚ್ಚಾಗಿ ಇವತ್ತಿನ ದಿವಸ ಅದು ಇದು ಆಗ ಬ್ಲಸ್ಟ್ ಆಗ್ಯದ. ಮತ್ತು ಇದ್ರ ಮೇಲೆ ವ್ಯವಸ್ಥಿತೆ ಇಲ್ಲ ಮೇಂಟೆನೆನ್ಸ್. ಯಾಕಂದ್ರೆ ಮೇಲೆ ಒಂದು ಪತ್ರೆ ಗಿತ್ರ ಇತ್ತಂದ್ರೆ ನೀರು ಹೋಗ್ಲಾರ್ದೆ ತೊಂದರೆ ಆಗ್ತದೆ. ಈಗೇನಾಗ್ಯದ ನೀರು ಹೋಗಿ ಮಳೆದಿಂದ ತೊಂದರೆ ಆಗ್ಯದ. ಮತ್ತು ಹಳಿ ಟಿ ಸಿ ಅದ, ಅದಕ್ಕೆ ನಾವು ಹೊಸ ಟಿ ಸಿ ಇವತ್ತಿನ ದಿವಸ ಕೂತ್ರೆ ಇವತ್ತಿನ ದಿವಸ ನಮಗೆ ಈ ಮಾರ್ಕೆಟ್ ಪೂರಾ ಸಪ್ಲೈ ಆಗ್ತದೆ. ಅದಕ್ಕೆ ತಕ್ಷಣ ಬೇಕು. ಈಗ ಇನ್ನೊಂದು ಏನಾಗ್ಯದ, ಇಲ್ಲಿ ದಿವಸ ಒಂದು 30-40 ಸಾವಿರ ಮಂದಿ ವ್ಯಾಪಾರಕ್ಕೆ ಬರ್ತಾರೆ. ಇವತ್ತು ಎಲ್ಲರೂ ಏನದಲ್ಲ ಒಂದು 3-4 ತಿಂಗಳದ್ದು ವ್ಯವಸ್ಥೆ ರಂಜಾನ್ದೊಳಗೆ ಮಾಡ್ಕೋತಾರೆ ಅವರು. ಮುಂದೆ ಮುಂದೆ ಖಾಲಿನೇ ಇರ್ತದೆ. ಅದಕ್ಕೆ ಈ ಟೈಮ್ನಾಗೆ ಅವ್ರಿಗೆ ಹೊಡೆದು ಬಿತ್ತಪ್ಪ ಅಂತಂದ್ರೆ ಅವ್ರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗ್ತದೆ. ಇವತ್ತಿನ ದಿವಸ ಅವ್ರು 3-4 ತಿಂಗಳು ಉತ್ಪನ್ನ ಇವತ್ತಿನ ದಿವಸ ಅವ್ರಿಗೆ ನುಕ್ಸಾನ ಆಗ್ತದೆ. ಆ ದೃಷ್ಟಿಕೋನದಾಗ ಇವತ್ತಿನ ದಿವಸ ತಕ್ಷಣ ಇವತ್ತು ಏನೇ ಆಗಲಿ ನಮಗೆ ಲೈಟ್ ಬೇಕಂತೇಳಿ ನಾವು ಮುಂಜಾನೆ ನಿನ್ನೆ ಹಿಡಿದು ಪ್ರಯತ್ನ ಮಾಡ್ಲಾಕತ್ತೇವೆ. ಅವ್ರು ಏನು ಹೇಳಿದ್ರು ಇನ್ನೂ 2-3 ದಿವಸ ಅಂದ್ರೆ ನಮಗೆ 2-3 ದಿವಸ ನಡೆಯಂಗಿಲ್ಲ, ಇವತ್ತು ಲೈಟ್ ಕೊಡ್ರಿ, ಇನ್ನೂ ಹೊಸದು ಏನದ ನಾಳೆಗೆ ನೀವು ತರ್ತಿನತ್ತಿರಲ್ಲ, ಆ ಲೈಟ್ ಕೊಡ ಪೂರ ಮುಗಿದ ಬಳಕ ಹಬ್ಬ ಮುಗಿದ ಬಳಕ ನೀವು ಅದ್ರ ವ್ಯವಸ್ಥೆ ಮಾಡಿಕೊಂಡು ಮೊದಲು ಹೆಂಗಿತ್ತು ಸುಸಕ್ಷಿತವಾಗಿ ನಾವು ಮಾಡಿದ್ರೆ ನಮಗೆ ಒಳ್ಳೇದಾಗ್ತದೆ. ಇಲ್ಲಕಂದ್ರೆ ಸಣ್ಣ ವ್ಯಾಪಾರಸ್ಥರಿಗೆ ಇವತ್ತಿನ ದಿವಸ ತೊಂದರೆಯಾಗಿ ಅವರ ಕುಟುಂಬ ಇವತ್ತಿನ ದಿವಸ ದಾರಿ ಮೇಲೆ ಬರುವ ಪರಿಸ್ಥಿತಿ ಹೋಗದೆ. ಅಕಸ್ಮಾತ್ ನೀವು ಏನೇ ಮಾಡ್ಲಿಕ್ಕಂದ್ರು ಸಹ ನಾವು ಇವತ್ತು ಸಂಜೆ ಮುಂದೆ 6 ರಿಂದ ಗಾಂಧಿ ಚೌಕ್ನಾಗ ನಮ್ಮ ಇಡೀ ಮಾರ್ಕೆಟೇ ಅಲ್ಲೇ ಇಳಿತದೆ. ಅದಕ್ಕೆ ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ, ನಮ್ಮ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡ್ಕೊಳ್ಳಕ್ಕೆ ಎಸ್ಕಾಮ್ದವರಾಗಲಿ ಮುನ್ಸಿಪಾಲ್ಟಿಯವರಾಗಲಿ ಅವ್ರ ಮೇಲೆ ಅವ್ರು ಹಾಕ್ತಾರೆ, ಅವ್ರ ಮೇಲೆ ಅವ್ರು ಹಾಕ್ತಾರೆ. ದಯಮಾಡಿ ಏನದಲ್ಲ ನಮಗೆ ಈ ಲೈಟ್ ವ್ಯವಸ್ಥೆ ಇದೇನು ಹಬ್ಬ ಆಗುತ್ತಕ್ಕ ಏನು ಹೋಗ್ಲಾರ್ದಂಗೆ ಮಾಡಿ ಮತ್ತು ಶಾಶ್ವತವಾಗಿ ಮುಂದಿನ ಮಗ್ಳು ಏನದು ಅದು ಒಂದು ಟಿ ಸಿ ಕುಡಿಸ್ಬೇಕಂತೇಳಿ ನಾ ಕೇಳ್ಕೊತಾ ಇದ್ದೀನಿ. ಹಾಂ ಕೊಟ್ಟೆವು, ಹೋದ ಸತಿ ಕೊಟ್ಟೆವ್ರು, ಒಂದು ವರ್ಷ ಆಯ್ತು ಈಗ ಸ್ಯಾಂಕ್ಷನ್ ಆಗ್ಯದ ಅಂತ ಹೇಳ್ತಾರೆ, ಇನ್ನೂ ಬಂದಿಲ್ಲ. ಹೋರಿ ಅದಾರೆ ಎಲ್ಲ ಕಡೆ ಅದ, ನಮ್ಮ ಕಡೆ ಫೈಲ್ನಾಗ ಅದ, ಅದು ನಿಮಗೆ ಇರಾಕ ಕೊಟ್ಟಂತ ಕೊಡ್ತೀನಿ. ಆಯ್ತಿಲ್ರಿ ವೈಜನಾಥ್ ಕರ್ಪೂರ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ ಅಧ್ಯಕ್ಷ. ಕರೆಂಟ್ ಇಲ್ಲ ಸಂಬಂಧ ರಂಜಾನ್ ಹಬ್ಬದ ಸಂಬಂಧ ಮಾಲ್ ಹಾಕಿವು ಬಟ್ ವಾಟ ಇದನ್ನ ಆಗವಲ್ದು ಸಫಿಸಿಯಂಟ್ ಆಗವಲ್ದ್ರಿ. ವಾಟ ಗಿರಾಕ್ನೂ ಇಲ್ಲ, ಲೈಟ್ ಲೈಟ್ ಇಲ್ಲ ಸಂಬಂಧ ಗಿರಾಕಿಗೆ ತೊಂದರೆ ಆಗಲಾಗ್ತದ. ಇವತ್ತಿಗೆ 2 ಡೇಸ್ ಸರ್ ಕಿವಿದವ್ರು ಏನು ಎಲ್ಲರೂ ಈಗ ಮಾಡ್ತೀನಿ ಆಗ ಮಾಡ್ತೀನಿ ಅಂತ ಹೇಳ್ತಾರೆ, ಇನ್ನೂ ತಗ ಮಾಡಿಲ್ಲ ಸರ್. ಏ ಹಿಂದೆ ಪ್ರತಿ ವರ್ಷ ಇದೆ ಹಾನಿ ಬರ್ ಸರ್. ರಿಪೇರಿ ಆಗಿದೆ ಯಾವಾಗ ಚಾಲು ಮಾಡಿದ್ರು? ಜಸ್ಟ್ ಜಸ್ಟ್ ಚಾಲು ಮಾಡಿದ್ವಿ. ಮತ್ತೆ ಯಾರ್ದು ಆಗಿದ್ರಿ ಸರ್ ರಿಪೇರಿ ಆಗಿಲ್ಲ? ಒಟ್ಟ ಟ್ರಬಲ್ ಗೊತ್ತಾಗ್ಬೇಕಲ್ಲ ಸರ್. ಯಾರ್ದು ಹಬ್ಬ ಸರ್ ಇದು? ಮತ್ತೆ ಪ್ರತಿ ವರ್ಷ ದೀಪಾವಳಿ ಮತ್ತು ರಂಜಾನ್ಗೆ ಇದು ಆಗ್ತದೆ ಅಂತ ಹೇಳಾಗತ್ತಾರ ಸರ್ ಎಲ್ಲ ಅಂಗಡಿಯವರು? ಮಾಡ್ತೀವಿ ಸರ್. ಮತ್ತೆ ಇದು ಪೇಮೆಂಟ್ಸ್ ಎಲ್ಲ ಇದು ಸೊಲ್ಯೂಷನ್ ಯಾವಾಗ್ರಿ ಇದೆ? ಈ ವಾರದಾಗ ಆಗ್ತದೆ. ಪಕ್ಕ ಪಕ್ಕ ಏನ್ರಿ ಸರ್ ತಮ್ಮ ಸರ್? ಬಲ್ಲನ್ಗೌಡ ಚಿಕ್ಕೋಣ ಅಂತ, ಅಸಿಸ್ಟೆಂಟ್ ಇಂಜಿನಿಯರ್ ಮಹಾನಗರ ಪಾಲಿಕೆ. ಕರೆಂಟ್ ರೂಮ್ ವಕೆಟ್ ಮಾಡ್ಸಕ್ ಶನಿವಾರ ಹೋಸ ಮುಂದೆ ಶನಿವಾರ ಸೂಟಿ ಇರ್ತದ ಆಯ್ತಾರ ಇರ್ತದ ಹೋಗ್ ಮಾಡ್ರಿ ಹಬ್ಬ ಹಬ್ಬ ಅದ್ ಬಳಕ್ ಮಾಡಿ ಎಲ್ಲರೂ ಫೋಕಸ್ ಹಚ್ಚ ಮಾಡ್ರಿ ಯಾರು. ಹಾ ಅದನ್ನ ಹೇಳ್ತೀವಿ ಎಲ್ಲರೂ ಕೇಳಂಗಿಲ್ಲ ಸರ್ ಫೋಕಸ್ ಎಲ್ಇಡಿ ಫೋಕಸ್ ಹಚ್ಚಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಟ್ಯೂ ಫೋಕಸ್ ಹಚ್ಚಿದ್ರೆ ಅಂದ್ರೆ ಆಯ್ತು ನಾ ಅದನ್ನ ಹೇಳ್ತೀವಿ ಫೋಕಸ್ ಎಲ್ಲ ಕಡೆ ಎಲ್ಲ ಅಂಗಡಿಯಾಗ ಎಲ್ಇಡಿ ಫೋಕಸ್ ಇರೋ ಹೋದ ವರ್ಷ ಅಂದಿರೋ ಹೊಸ ಟಿ ಸಿ ಹಾಕ್ತೀನಿ ಅಂದ್ರೆ ಇನ್ನತದ ಹೊಸ ಟಿ ಸಿನೇ ಬಂದಿಲ್ಲ ಅವ್ರು ಅಂತಾರೆ ಹೊಸ ಟಿ ಸಿ ಹಾಕೋಣ ಅಂದ್ರೆ ಮತ್ತೆ ಹಾಕಂಗಿಲ್ಲ ರಿಪೇರಿ ಮಾಡಿಬಿಟ್ಬಿಡುದು. ನೀವು ನೋಡಿ ಎಲ್ಲ ಗೇಟ್ ಮುಂದೆ ನೋಡಿ ಎಷ್ಟು ಪರಿಸಿ ಬರ್ದವ ಎಷ್ಟು ಕ್ಲೀನ್ ಐತಿ ನೋಡ್ರಿ ಮಾರ್ಕೆಟ್ ಮೊನ್ನೆನು ಇಲ್ಲಿ ಇದು ಆಗಿ ಲೀಕೇಜ್ ಆಗಿ ಇದನ್ನು ಬಿತ್ತರಿ ಸಜ್ಜಾನೆ ಬಿತ್ತರಿ ಮುಂದಿಂದ ಎಲ್ಲ ಬಿತ್ತರಿ ಮುಂದೆ ಇಲ್ಲಿ ಬಾಜುಕ್ರಿ ಮಳೆದಾಗ ಬಂದ ಪೂರ್ತಿ ಮಂದಿ ಸಾಯೋದು ಉಳಿದ್ರೆ ಅವತ್ತು ಒಂದು 10 ದಿವಸ 10 ಮಂದಿ 20 ಮಂದಿ ಸಾಯೋದು ಉಳಿದ್ರೆ ರೀ ಕೋಹಿಲ್ ಕೋಹಿಲ್
93 ಇಸ್ವಾಗ 250-300 ಮಳಿಗೆಗಳದ್ದು, ಈಗ 650 ಮಳಿಗೆಗಳದ್ದು. ಆರು ಕರೆಂಟ್ ವ್ಯಾಟ್ ಅಷ್ಟೇ ಅದ, ಕರೆಂಟ್ ವ್ಯಾಟ್ ಹೆಚ್ಚಿಗೆ ತೊಗೋಬೇಕು, ಅವರು ಹೆಚ್ಚಿಗೆ ತೊಗೊಂಡು ಎಲ್ಲರಿಗೆ ಅನುಕೂಲ ಮಾಡಬೇಕು ಇಷ್ಟೇ ನಮ್ಮ ಕರ್ತವ್ಯ. ಕಂಪ್ಲೇಂಟ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಆದರೂ ಬಂದಿದ್ದಾರೆ, ಅದು ಇದು ಅದು ಪ್ರಾಬ್ಲಮ್ ಇದೆ, ಇದು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಏನಾದರೂ ಆ್ಯಕ್ಷನ್ ತಗೋತಾ ಇಲ್ಲ ಮತ್ತೆ. ಇನ್ನೂ ಎಂಥ ಪ್ರಾಬ್ಲಮ್ ನೋಡಿ, ಇದು ಮೇನ್ ಹಬ್ನಲ್ಲಿ ನಮ್ಗೆ ಈ ಥರ ಮಾಡಿದರೆ ನಾವೇನು ಮಾಡೋದು? ದೋ ದಿನ ಕರೆಂಟ್ ಯಾಕೆ ಬಹುತ್ ತಕ್ಲೀಫ್ ಖಾಲಿ ಕ್ಯಾ ಓಡ್ರೆ ಅಂದ ಖಾಲಿ ಆಶೀರ್ವಾದ ದೇ ರೇ ಖಾಲಿ ಕಾಮ ಹಾಂ ಬಹುತ್ ತಕ್ಲೀಫ್ ಹೈ ಕರೆಂಟ್ ದೇಖೋ ಬ್ಯಾಟ್ರಿ ಘರ ಲೇ ಚಾರ್ಜಿಂಗ್ ಲಗಾ ರೇ ಮೇ ಚಾರ್ಜಿಂಗ್ ಕರ್ರೆ ಬಹುತ್ ತಕ್ಲೀಫ್ ಹೈ ಅವ್ರು ಕ್ಯಾ ಹೈ ಬಿಲ್ ಮೇ ಭೀ ಜ್ಯಾದಾ ರೇಟ್ ಲಗಾ ಕೇ ಲೇ ರಹಾ ಹೈ ಔರ್ ಎಕ್ಸ್ಟ್ರಾ 45 ರುಪೀಸ್ ಸರ್ವಿಸ್ ಚಾರ್ಜ್ ಲೇತಾ ಹೈ ಕುಛ್ ಭೀ ಸರ್ವಿಸ್ ನಹೀ ಹೈ ಬಹುತ್ ತಕ್ಲೀಫ್ ಹೈ ಮಾರ್ಕೆಟ್